ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಪೂರ್ಣ 5 ವರ್ಷ ನಮ್ಮದೇ ಪಕ್ಷ ಅಧಿಕಾರ ನಡೆಸಲಿದೆ. ಮುಂದಿನ 5 ವರ್ಷವು ನಾನೇ ಮುಖ್ಯಮಂತ್ರಿಯಾಗಿರಲಿದ್ದೇನೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. ಯಾವನು ಕೆಲ್ಸಕ್ಕೆ ಬರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಯಾರು ಹೇಳಿದವ್ರಿ? ಎಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ ರೀ. ಇದಕ್ಕೆ ಏನು ಕೆಲಸ ಇಲ್ವಲ್ಲ, ಸೋತ್ ಬಿಟ್ಟಿದ್ದಾರೆ. ಆದ್ರೆ ಕೆಲಸ ಇಲ್ಲದಿರೋದ್ರಿಂದ ಏನಾದ್ರು ಬಾಯಿಗೆ ಬಂದಾಗ ಮಾತಾಡ್ಬೇಕಲ್ಲ, ಅದನ್ನು ಮಾಡ್ತಾಯಿದ್ರು. ಆಪರೇಷನ್ ಕಮಲ ಮಾಡಿ ಒಂದ್ಸಾರಿ ಸಕ್ಸಸ್ ಆಗ್ಬಿಟ್ಟಿದ್ದಾರೆ. ಅದರಿಂದ ಈಗ ಮತ್ತೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಅದು ಸಾಧ್ಯ ಆಗಲ್ಲ. ನಮ್ಮದು ರಾಷ್ಟ್ರೀಯ ಪಕ್ಷ, ಏನೇ ತೀರ್ಮಾನವಾದರೂ ಕೂಡ ಅದು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿಯೇ ಆಗೋದು. ಡಿಸಿಎಂ ವಿಚಾರ ತೀರ್ಮಾನ ಮಾಡೋದು ಕೂಡ ಹೈಕಮಾಂಡ್ ಅಂತ ಹೇಳಿದರು. ರಮೇಶ್ ಜಾರಕಿಹೊಳಿ ಸರ್ಕಾರ ಬೀಳುತ್ತೆ ಎನ್ನುವ ಹೇಳಿಕೆ ಬಗ್ಗೆ ಪ್ರಸ್ತಾಪಿಸಿ ಅವರು ಸೋತಾರೆ, ಬೇರೆ ಕೆಲಸ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಹೇಳಿದರು. ನಮ್ಮ ರಾಜ್ಯದ ಜನ ನಮಗೆ 136 ಸೀಟು ಕೊಟ್ಟು ಗೆಲ್ಲಿಸಿದ್ದಾರೆ. 5 ವರ್ಷ ಸುಭದ್ರ ಸರ್ಕಾರ ಕೊಡುತ್ತೇವೆ. ಬಿಜೆಪಿಯವರು ಭ್ರಮ ನಿರಸರಾಗಿದ್ದಾರೆ. ಅವರಿಗೆ ಅಧಿಕಾರ ಇಲ್ಲದೆ ಇರಲು ಆಗಲ್ಲ, ಮತ್ತೆ ಆಪರೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಸಾಧ್ಯವಾಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ.